அம்மையா. அம்மா, நான் யாராவது கேட்டுதே சினிமாக்கு ஹோகிதீனி அந்த ஹேளு. ஆகலி. ಸ್ವಲ್ಪ ಕೇಳ್ತೀಯಾ? ಇನ್ನೇನಿದೆ ಕೇಳೋಕೆ? ನಾನ್ ಕಣ್ಣಾರೆ ನೋಡಾಯ್ತಲ್ಲ, ಮತ್ತಿಲ್ಲಿಗೆ ಯಾಕೆ ಬಂದ್ರಿ? ಹೋಗಿ ಹೋಗಿ ಅವಳ ಜೊತೆಲಿ ಇರಿ, ಅವಳ ಜೊತೆಲೆ ಮೇರಿರಿ. ಪಂಕಜ, ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡು. ಅರ್ಥ ಮಾಡ್ಕೊಳಕ್ ಇನ್ನೇನ್ರಿ ಉಳಿಸಿದ್ದೀರಾ? ನಿಮ್ಮ ಸುಳ್ಳು ಮಾತಿಗೆ ಮರಳಾಗಿ ಮೋಸ ಹೋದೆ. ನಿಮ್ಮ ಕಪಟ ವೇಷಕ್ಕೆ ಬೆರಗಾಗಿ ಮನಸ್ ಕೊಟ್ಟೆ. ನಿಮ್ಮನ್ನೇ ದೇವರು ಅಂದ್ಕೊಂಡು ಮನಸಾರ ಪ್ರೀತಿಸ್ದೆ ಮದುವೆಯಾದೆ. ಪಂಕಜ, ನಿಮಗೇನು ಅಪಕಾರ ಮಾಡಿದೆ ಅಂತ ನನಗೆ ಹೀಗೆ ವಂಚನೆ ಮಾಡಿದ್ರಿ. ಮನೆಯವರೆಲ್ಲ ಅನುಮಾನ ಪಟ್ರು, ಅವನ ಖಂಡಿಸಿ ಅಂದು ಅವಮಾನ ಮಾಡಿ ನಿಮ್ಮನ್ನೇ ವಹಿಸ್ಕೊಂಡು ಮಾತಾಡಿದೆ. ಈಗ ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ಏನ್ ಹೇಳಿ ಪಂಕಜ? ಸ್ವಲ್ಪ ನನ್ನ ಮಾತು ಕೇಳ್ತೀಯ? ಕೇಳಲ್ಲ ಕೇಳಲ್ಲ, ಕೇಳಕ್ಕೆ ಏನ್ ಹೇಳ್ತೀರಾ? ಸಿನಿಮಾದಲ್ಲಿ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅಕ್ಕ ಪಕ್ಕ ಜನ ನೋಡ್ತಿದ್ದಾರೆ ಅನ್ನೋದನ್ನು ಕೂಡ ಮರೆತು ಬಿಸ್ಕೊಡ್ತಾ ಇದ್ದಿದ್ ಯಾಕೆ ಅಂತ ಕಾರಣ ಹೇಳ್ತೀರಾ? ಅವಳು ನಿಮ್ ಭುಜದ ಮೇಲೆ ಕೈ ಹಾಕಿ ಮೂತಿಗೆ ಮೂತಿ ತಗಲಿಸ್ಕೊಂಡು ಮಾತಾಡ್ತಿದ್ದಿದ್ ಯಾಕೆ ಅಂತ ಕಾರಣ ವಿವರಿಸ್ತೀರಾ? ಈಗ ನಾನ್ ಹೇಳ್ತಿದ್ದೀನಿ, ನೀವು ಕೇಳಿ. ನಾನ್ ನಿಮ್ ಮೇಲೆ ಇಟ್ಟಿದ್ದ ಅಚಲವಾದ ವಿಶ್ವಾಸಕ್ಕೆ ನೀವೇ ಬೆಂಕಿ ಇಟ್ಬಿಟ್ರಿ. ನಾನ್ ನಿಮಗ್ ಕೊಟ್ಟಿದ್ದ ಮನಸ್ಸನ್ನ ನೀವೇ ಮಣ್ಪಾಲ್ ಮಾಡ್ಬಿಟ್ರಿ. ಒಡೆದು ಹೋದ ಹಾಲು, ಮುರಿದು ಹೋದ ಮನಸ್ಸು ಯಾವತ್ತಿಗೂ ಸರಿ ಬರಲ್ಲ. ಪಂಕಜ, ಹೀಗೆಲ್ಲ ಮಾತಾಡಿ ನಿಮ್ ಹಾಳಿಗೆಯಿಂದ ನನ್ನ ಮುಟ್ಬೇಡಿ. ಪಂಕಜ, ನಿಮ್ ಪಂಕಜ ಸತ್ತು ಹೋದ್ಲು, ನಿಮಗೂ ನನಗೂ ಯಾವ ಸಂಬಂಧನಿಲ್ಲ. ಹಾಗಾಗಿ ಮೊದ್ಲಿಂದ ಏನಂದ್ರೆ ಏನಂದ್ರೆ ಬೇಗ ಬನ್ನಿ ಇಲ್ಲಿ ನೋಡಿ, ನನ್ನ ಮಗನ ಹೊರಗೆ ಸಾಯಿಸ್ಬಿಡ್ತಾ ಇದ್ದಾನೆ. ಬೇಗ ಬನ್ನಿ ಅಂದ್ರೆ ಬೇಗ ಬನ್ನಿ. ಅಯ್ಯೋ ಅಲ್ಲಿ ನೋಡಿ, ನನ್ನ ಮಗನ್ ನೋಡಿದ್ಯಾವನು? ಮಾವ ನಾಚಿಕೆಟ್ಟವನು, ಮಾಡೋದೆಲ್ಲ ಮಾಡ್ಬಿಟ್ಟು ಮಾವಂತೆ ಮಾವ. ಯಾಕವಳು ನೋಡಿದೆ? ಯಾರ ಕೆಲ್ ಕೈ ಎತ್ತ? ಅವಳು ನನ್ನ ಹೆಂಡತಿ, ಬೇಕಾದ್ರೆ ಹೊಡಿತೀನಿ ಬಡಿತೀನಿ. ನೀವ್ ಹೇಳ ಕೆಳಕ್ಕೆ. ನಾನ್ ಯಾರ? ಉದ್ಯೋಗ ಇಲ್ಲದೆ ಬೀದ್ ಬೀದಿ ಅಲಿತಾ ಇದ್ದಾಗ ಕರೆದು ಕೆಲಸ ಕೊಟ್ಟವನು, ಅಜ್ಜಿನ ಕಳ್ಕೊಂಡು ಆಶ್ರಯ ಇಲ್ಲದೆ ಕಂಗಾಲಾಗಿದ್ದಾಗ ಕರೆದು ಮಗನ್ ಕೊಟ್ಟು ಮದುವೆ ಮಾಡಿದವನು, ಆಫೀಸ್ ಬಿಟ್ಟ ತಕ್ಷಣ ನೀನ್ ನೇರವಾಗಿ ನಾಗಣ್ಣನ ಮನೆಗೆ ಹೋಗ್ತಾ ಇಲ್ಲ, ಕಾಡು ಸಾಡೋ ನೆವದಲ್ಲಿ ಅವನ ತಂಗಿ ಪದ್ಮನ್ ಜೊತೆ ಸರಸಾಡ್ತಾ ಇಲ್ಲ, ಮತ್ತಿಗೆಟ್ ನಿನಗೂ ಗತಿಗೆಟ್ ಅವಳಿಗೂ ಅನ್ಯಾಯನ ಸಂಬಂಧ ಇಲ್ಲ ಇದೆ, ಅದಕ್ಕೇನ್ ಮಾಡ್ತೀರಾ? ತಪ್ಪು ನಂದು ಅಂತಾರೆ. ಅಮ್ಮ, ನನ್ ಪಾಸ್ ಅದೇ ಅಮ್ಮ. ಹೌದಾ? ನೋಡು. ಓ, ಏನದು? ನನ್ ಪಾಸ್ ಅದೇ ಅಜ್ಜಿ. ರೀಸೆಂಟ್ ಬಂತಾ? ರೀಸೆಂಟ್ ಅಲ್ಲ, ರಿಸಲ್ಟ್ ನೋಡ. ಅಯ್ಯೋ ಇರೋ ಇಲ್ಲಿ. ಓ ನೋಡು, ನಿನ್ ದೊಡ್ಡಮ್ಮ ಮನೆಯಲ್ಲಿದ್ದಾನೆ, ಬೇಗ ಹೋಗಿ ಹೇಳು. ಮಾವ ಮಾವ, ನಾನ್ ಪಾಸ್ ಅದೇ ಮಾವ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ಮಾವ. ಸಂತೋಷ. ನೀ ಸ್ವಲ್ಪ ಸಹಾಯ ಮಾಡಿದ್ರೆ ನಂಗಿನ್ನು ಓದ್ಬೇಕು ಅಂತ ತುಂಬಾ ಆಸೆ ಮಾವ. ಏನಂದೆ? ಸಹಾಯ ಮಾಡ್ಬೇಕಾ? ಹೋಗಿ ಎಲ್ಲಾರು ಕೆಲಸ ಹುಡುಕಿ ನಿಮ್ಮ ಅಮ್ಮನ ಸಾಕೋದೋಡೋಗು. ಇದೇನೋ ನೀನ್ ಕೊಡೋ ಉಪದೇಶ? ಪಾಪ ಮಗುಗ್ ಇನ್ನೂ ನೆಟ್ಟಿಗೆ ಮೀಸೆ ಕೂಡ ಹುಟ್ಟಲಿಲ್ಲ, ಆಗ್ಲೇ ಅವನ ಕಂಡರ್ ಮನೆ ದುಡಿಯಕ್ ಹೋಗಂತೀಯ. ಹೋದ್ರೆ ನಮ್ಮ ತಪ್ಪು, ಕೂತ್ಕೊಡ್ತೇನೆ. ಅಪ್ಪ ಏನ್ ದೊಡ್ಡ ಆಸ್ತಿ ಇಟ್ಟಿದಾನ? ಅವನ್ ತಾತ ಈ ಊರಿಗೆ ಅಮಲ್ದಾರಿಕೆ ಮಾಡಿದ್ರು ಕಣೋ. ತಾತ ಅಮಲ್ದಾರಿಕೆ ಮಾಡಿರ್ಬಹುದು, ಇವರಪ್ಪ ಕಂಡಕ್ಟರ್. ಕಂಡಕ್ಟರ್ ಮಗ ಎಲ್ಲಾರು ಕಲೆಕ್ಟರ್ ಆಗೋದು ಉಂಟೆ ನಮ್ಮ. ಯಾಕ ಆಗ್ಬಾರ್ದು? ಯಾರ್ಯಾರ ಹಣಿಲಿ ಏನೇನ್ ಬರ್ತಿದ್ಯೋ ನಿನ್ಗೇನ್ ಬರ್ತ? ಕಂಡಕ್ಟರ್, ಕಂಡಕ್ಟರ್, ಕಂಡಕ್ಟರ್ ಮಗ ಕಲೆಕ್ಟರ್ ಆಗ್ತಾನೆ ನಮ್ಮ. ಮುಚ್ಚ ಬಾಯಿ, ಪಾಪ ಅವಳ ಕಣ್ಣೀರ್ ಹಾಕ ಕೂತಿದ್ದಾಳೆ. ಅದಕ್ಕೆ ಸಂತೋಷವಾ ಕೆಲಸ ಹುಡ್ಕೊಳ್ಳೋ ತಂದೆ. ನಿನ್ ಸಂತೋಷ ಇಟ್ಟು ಬೆಂಕಿ ಹಾಕ, ಯಾವಾಗ ನೋಡಿ ಸಂತೋಷ ಸಂತೋಷ ಸಂತೋಷ. ಅಮ್ಮ, ಅಪ್ಪ ಬಸ್ ಕಂಡಕ್ಟರ್. ಅಮ್ಮ ಹೇಳಮ್ಮ. ಹೇಳೋಕೆ ಏನಿದೆಪ್ಪ, ಮಾವ ಹೇಳಿದ್ದೆಲ್ಲ ನಿಜ.
ಅಪ್ಪ ಎಲ್ಲಿದ್ದಾನಮ್ಮ? ಗೊತ್ತಿಲ್ಲಪ್ಪ. ನಂಗಿನ್ನು ಓದ್ಬೇಕು ಅಂತ ಆಸೆ ಕಣಮ್ಮ. ಚಾಚಾ ಇಲ್ಲಿ ನೋಡು, ಇಷ್ಟಕ್ಕೆಲ್ಲ ಅಳ್ತಾರ ನೋಡು. ರೈಲ್ ಚಾರ್ಜ್ಗೆ ದುಡ್ಡು ಕೊಡ್ತೇನೆ, ಹೋಗಿ ಕಿಟ್ಟು ಮಾವನ್ ನೋಡು, ಅವನೇನಾದ್ರೂ ಒಪ್ಪಿದ್ರೆ ನಿನ್ನ ಅದೃಷ್ಟ.